ಸ್ವದೇಶ್ ಮೀಡಿಯಾ ಪ್ರೇಕ್ಷಕ ಮಹಾಶೇರಿಗೆಲ್ಲರಿಗೂ ನನ್ನ ವಂದನೆಗಳು ನನ್ನ ಹೆಸರು ಡಿ ಜೆ ರವಿಕುಮಾರ್ ಅಂಥೇಳಿ ನಾನು ಬಹಳಷ್ಟು ವರ್ಷಗಳಿಂದ ಗುರು ಪರಂಪರೆ ಅಂದರೆ ಗುರುಗಳ ಮುಖೇನ ವಿದ್ಯೆ ಕಲಿತು ಇವತ್ತು ಈ ಒಂದು ವಿದ್ಯೆಗಳನ್ನು ಪ್ರತಿಯೊಬ್ಬರಿಗೂ ಹೋಮ್ ರೆಮಿಡಿ ಅಂದರೆ ನಿಮಗೆ ನೀವಾಗಿ ಮಾಡ್ಕೊಳ್ತಕ್ಕಂಥ ಒಂದು ಔಷಧಿಗಳನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಮೊದಲು ಹಳ್ಳಿಗೆ ನಾಲ್ಕು ಜನ ವೈದ್ಯರು ಇರೋರು ಆದರೆ ಹಳ್ಳಿಗೆ ವೈದ್ಯರೇ ಕಾಣಿಸ್ತಾ ಕಾಣಿ ಹಳ್ಳಿಗೆ ಹಳ್ಳಿಗೆಲ್ಲ ಸಿಟಿಯಲ್ಲೂ ಆ ಕಾಣೆ ಆಗಿಬಿಟ್ಟಿದ್ದಾರೆ ಕಾರಣ ಏನು ಅಂತಂದರೆ ಈ ಒಂದು ಅಲೋಪತಿ ಮೆಡಿಸನ್ಸ್ ಅನ್ನೋದು ಏನಿದೆ ಪ್ರತಿಯೊಂದು ಕಡೆಯೂ ಒಂದು ಅವರ ಒಂದು ಪ್ರಭಾವ ಬೀರಿ ಪ್ರತಿಯೊಬ್ಬರಲ್ಲೂ ಮನೆ ಮಾತಾಗ್ಬಿಟ್ಟಿದೆ ಆ ಒಂದು ಕಾರಣದಿಂದ ಈ ಒಂದು ಹಳ್ಳಿ ಔಷಧಿ ಆಗ್ಬೋದು ಮನೆ ಔಷಧಿ ಆಗ್ಬೋದು ಅಥವಾ ನಾಟಿ ವೈದ್ಯ ಅಥವಾ ಸಾಂಪ್ರದಾಯಿಕ ವೈದ್ಯ ಅಥವಾ ಆಯುರ್ವೇದ ಇವು ಯಾವುದೂ ಜನಗಳಿಗೆ ಎಟಗದಂಗೆ ಆಗೋಗ್ಬಿಟ್ಟಿದೆ ಮಾತೇ ಸಾಕು ಇದನ್ನು ತಿನ್ನಿ ಅಂದರೆ ಸಾಕು ಏನು ಸರ್ ಸೈಡ್ ಎಫೆಕ್ಟ್ ಏನು ಬರಲ್ವಾ ಅಂತ ಕೇಳ್ತಾರೆ ಆದರೆ ಸೈಡ್ ಎಫೆಕ್ಟ್ ಬರೋದನ್ನು ಬಿಟ್ಬಿಟ್ಟಿದ್ದಾರೆ ಬರದೇ ಇರೋದನ್ನು ಸೈಡ್ ಎಫೆಕ್ಟ್ ಬರಲ್ವಾ ಅಂತ ಕೇಳ್ತಿದ್ದಾರೆ ಅಷ್ಟು ಒಂದು ಜನಗಳಲ್ಲಿ ಅವರು ಬೇರೂರು ಬಿಟ್ಟಿದ್ದಾರೆ ಏನಂತ ಇವ್ನ ತಿಂದರೆ ಸೈಡ್ ಎಫೆಕ್ಟ್ ಬರುತ್ತೆ ಅಂತ ಆದರೆ ನಮಗೆ ನಾವಾಗ ಅರ್ಥ ಮಾಡ್ಕೋಬೇಕು ನಾವು ಪ್ರತಿನಿತ್ಯ ತಿಂತಾಯಿರೋ ಆಹಾರ ಪದಾರ್ಥಗಳು ಕೆಮಿಕಲ್ಸಿಂದ ಬಂದಿರೋದಲ್ಲ ತರಕಾರಿಗಳಾಗ್ಬೋದು ಅನ್ನ ಆಹಾರ ಯಾವುದೇ ಆಗಿರ್ಬೋದು ಇವು ಬರ್ತಾ ಬರ್ತಾಯಿರ್ತಕ್ಕಂಥದ್ದು ಗಿಡಮೂಲಿಕೆಗಳಿಂದನೇ ಇದು ನಾವು ಬೆಳೆಸ್ತಾ ಇದ್ದೀವಿ ಯಾವುದು ನಾವು ಪ್ರತಿನಿತ್ಯ ತಿಂತಕ್ಕಂಥ ಆಹಾರ ಪದಾರ್ಥಗಳು ನಾವು ಬೆಳೆಸ್ಕೊಂಡು ನಾವು ತಿಂತಾಯಿದ್ದೀವಿ ಆದರೆ ಬೆಳೆಸದೆ ಇರತಕ್ಕಂಥವು ಆಯುರ್ವೇದ ನಾಟಿ ವೈದ್ಯ ನಾವಾಗ ನಾವು ಬೆಳೆಸೋದಲ್ಲ ಅದು ಅದಾಗ ಅದು ಬೆಳೆದಿರ್ತದೆ ಕೆಲವು ಮೂಲಿಕೆಗಳನ್ನ ನಾವು ಶೇಖರಣೆ ಮಾಡಿ ಒಂದಕ್ಕೊಂದು ಹೊಂದಾಣಿಕೆ ಮಾಡಿ ನಾವು ಕೊಡ್ತಾ ಇರ್ತಕ್ಕಂಥದ್ದು ಇದು ನಾಟಿ ವೈದ್ಯ ಆಯುರ್ವೇದ ಈ ಒಂದು ಪದ್ಧತಿಯಲ್ಲಿ ಇವತ್ತಿನ ಒಂದು ವಿಷಯಕ್ಕೆ ಬಂದರೆ ಬಹಳಷ್ಟು ಜನ ಬಾ ಬಾಧಿತರಾಗ್ತಾ ಇರ್ತಕ್ಕಂಥದ್ದು ಅಜೀರ್ಣ ಅಜೀರ್ಣ ಅಂದರೆ ನಾವು ಆಹಾರ ತಿಂತಾಯಿರ್ತೀವಿ ತಿಂದಿದ್ದು ಸರಿಯಾಗಿ ಜೀರ್ಣ ಆಗದೆ ಅದನ್ನು ಅಜೀರ್ಣ ಅಂತೀವಿ ಅಗ್ನಿಮಾಂದ್ಯ ಅಂತ ಕರಿತೀವಿ ಪಿತ್ತರಸ ಸರಿಯಾಗಿ ಉತ್ಪತ್ತಿ ಆಗದೆ ಆ ಒಂದು ಆಹಾರ ಪಚನವಾಗದೆ ಅದು ಅಗ್ನಿಮಾಂದ್ಯ ಅಂತ ಅಂದರೆ ನಿಧಾನಗತಿಯಲ್ಲಿ ಆಹಾರ ಜೀರ್ಣ ಆಗುವುದು ಅಥವಾ ಜೀರ್ಣ ಆಗದೇ ಇರುವುದು ಇದನ್ನು ಅಗ್ನಿಮಾಂದ್ಯ ಅಂತ ಕರೀತಾರೆ ಅಗ್ನಿಮಾಂದ್ಯ ಫಸ್ಟು ಅಜೀರ್ಣ ಆಗಿ ಅಗ್ನಿಮಾಂದ್ಯ ಸ್ಟಾರ್ಟ್ ಆದಮೇಲೆ ತದನಂತರ ಬರೋದೇ ಮಲಬದ್ಧತೆ ನಾವು ಟಾಯ್ಲೆಟ್ಗೆ ಹೋದರೆ ಮಲಬದ್ಧತೆ ಸ್ಟಾರ್ಟ್ ಆಗ್ತದೆ ಹಿಕ್ಕೆ ಹಿಕ್ಕೆ ಬರೋದು ಗಟ್ಟಿಯಾಗೋದು ಇದು ಬಹಳಷ್ಟು ಜನಗಳಿಗೆ ಮನೆ ಮಾತಾಡ್ತದೆ ಇದೆಲ್ಲ ಆದ ಮೇಲೆ ಬರೋದು ಉಬ್ಬುಸ ಅಂದರೆ ನಾವು ತಿಂದಿರ್ತಕ್ಕಂಥ ಆಹಾರ ಇಷ್ಟೇ ಆಗಲಿ ಇಷ್ಟು ತಿನ್ನೋ ಅಷ್ಟೊತ್ತಿಗೆ ಜಾಸ್ತಿ ಅನ್ನಿಸ್ತದೆ ಅದು ತಿಂದ ಕೂಡಲೇ ಒಂಥರ ಆಯಾಸ ಬರುತ್ತೆ ಉಬ್ಸ ಬರುತ್ತೆ ಸ್ವಲ್ಪ ದೂರ ನಡೆಯೋಕ್ಕಾಗಲ್ಲ ಕೂತ್ಕೊಳ್ಳೋಕ್ಕಾಗಲ್ಲ ಹೊಟ್ಟೆಲ್ಲೇನು ಒತ್ತದಂಗೆ ಆಗುತ್ತೆ ಈ ಸಮಸ್ಯೆಗಳು ಉಬ್ಬುಸ ಅಂತ ಬರುತ್ತೆ ಇದಕ್ಕೆ ಮುಖ್ಯ ಕಾರಣ ಏನಂದರೆ ನಾವು ತಿಂತಕ್ಕಂಥ ಆಹಾರ ಪದಾರ್ಥಗಳು ಇದನ್ನು ದಯವಿಟ್ಟು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ ಅರ್ಥ ಮಾಡಿಕೊಂಡು ಈ ಒಂದು ರೆಮಿಡಿನ ನಾನು ಹೇಳ್ತೀನಿ ಪ್ರತಿಯೊಂದು ಗಂಧ್ಗೆ ಅಂಗಡಿಗಳಲ್ಲೂ ನಿಮಗೆ ಸಿಗುತ್ತೆ ಸಿಗ್ತಕ್ಕಂಥ ಈ ಪದಾರ್ಥ ನೀವು ತಗೊಳ್ಳಿ ದಯವಿಟ್ಟು ನನಗೆ ಕಾಲ್ ಮಾಡಿಬಿಟ್ಟು ಈ ಪದಾರ್ಥ ನನಗೆ ಕಳಿಸ್ಕೊಡಿ ಅಂತ ಕೇಳಬೇಡಿ ಯಾಕಂದರೆ ನಾನು ಸ್ವಲ್ಪ ಬ್ಯುಸಿಲಿರ್ತೀನಿ ನೀವು ಡಿಸ್ಟರ್ಬೆನ್ಸ್ ಮಾಡೋದೇ ಬೇಡ ಅನ್ನಿಸ್ತದೆ ನನಗೆ ಆ ಒಂದು ಪ ಪೊಸಿಷನಲ್ಲಿ ನಾನು ಇರ್ತೀನಿ ಈ ರೆಮಿಡಿ ಒಂದು ಪ್ರತಿಯೊಂದು ಗಂದಿಗೆ ಅಂಗಡಿಗಳಲ್ಲೂ ನಿಮಗೆ ಈ ಒಂದು ಐಟಮ್ ಸಿಗುತ್ತೆ ಅದು ಏನು ಅಂದರೆ ಯವಾಕ್ಷಾರ ಯಾವ ರೀತಿ ಇರುತ್ತೆ ಅಂದರೆ ನೋಡಿ ಸೇಮ್ ಉಪ್ಪೆಂಗೆ ಇರುತ್ತೋ ಒಳ್ಳೆ ಕಲ್ಲಿದ್ದಂಗೆ ಇರುತ್ತೆ ಎಲ್ಲರೂ ಯಾರು ನೋಡಿದರೆ ಇದೇನು ಕಲ್ಲ ಅನ್ಬೋದು ಇದು ಯವಾಕ್ಷಾರ ಜವೆ ಜವಾಕ್ಷಾರ ಅಂತಲೂ ಕರೀತಾರೆ ಯವಾಕ್ಷಾರ ಅಂತಲೂ ಕರೀತಾರೆ ಈ ರೀತಿ ಇದು ಒಂದು ಹುಲ್ಲನ್ನು ಸುಟ್ಟು ಅಂದರೆ ಜವೆ ಹುಲ್ಲನ್ನು ಸುಟ್ಟು ಬಹಳಷ್ಟು ಇದಕ್ಕೆ ಸಾ ಇದು ಹುಲ್ಲುಗಳನ್ನ ಸುಟ್ಟ ಏನು ಮಾಡ್ತಾರೆ ಅಂದರೆ ಅದರಿಂದ ಉಪ್ಪು ತೆಗಿತಾರೆ ಆ ಉಪ್ಪೆ ಈ ಒಂದು ಯವಾಕ್ಷಾರ ಈ ಯವಾಕ್ಷಾರವನ್ನು ನೀವೇನು ಮಾಡ್ತೀರಂದರೆ ತ್ರಿಪಲ ಅಂದರೆ ಶುಂಠಿ ಅಂದರೆ ಒಣಶುಂಠಿ ಒಣಶುಂಠಿ ಇಪ್ಪಳಿ ಮೆಣಸು ಇವು ಮೂರು ಸಮಭಾಗ ತಗೊಳ್ಳಿ ಅಂದರೆ ಐವತ್ತು 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 ನೂರೈವತ್ತಾಗುತ್ತೆ ಅದಕ್ಕೆ ಒಂದು ಐವತ್ತು ಗ್ರಾಮ್ ಈ ಒಂದು ಯವಾಕ್ಷಾರವನ್ನು ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿ ಎಲ್ಲ ಚೂರ್ಣ ಮಾಡಿ ಪಕ್ಕದಲ್ಲಿ ಇಟ್ಕೊಳ್ಳಿ ಇದಕ್ಕೆ ಸೈಂದ್ರ ಲವಣ ಬೆರೆಸ್ಬೋದು ಅಲ್ವಾ ಇದು ಯಾವುದು ಕರಿ ಉಪ್ಪು ಅಂತಾರೆ ಕರಿ ಉಪ್ಪು ಅಂತ ನಮ್ಮ ಗಂಧಗ ಅಂಗಡಿಯಲ್ಲಿ ಸಿಗುತ್ತೆ ಅದಾದರೂ ಬೆರೆಸ್ಕೋಬೋದು ಕರಿ ಉಪ್ಪು ಸೈಂದ್ರ ಲವಣ ಇದು ಮೂರು ಬೆರೆಸ್ಕೊಂಡ್ರೂ ಬಹಳ ಒಳ್ಳೆಯದು ಕೆಲಸ ಮಾಡ್ತದೆ ಈ ಮೂರು ಮತ್ತು ತ್ರಿಕಟು ಅಂದರೆ ಶುಂಠಿ ಹಿಪ್ಪಳಿ ಮೆಣಸು ಈ ಮೂರು ಎಲ್ಲ ಸಮ ಪ್ರಮಾಣದಲ್ಲಿ ತಗೊಂಡು ಚೂರ್ಣ ಮಾಡಿಕೊಂಡು ಇಟ್ಕೊಳ್ಳಿ ಒಂದು ಡಬ್ಬದಲ್ಲಿ ಊಟ ಮಾಡಬೇಕಾದ್ರೆ ಒಂದು ಎರಡು ಗ್ರಾಮ್ ಇಲ್ಲ ಅಥವಾ ಮೂರು ಅಷ್ಟು ಈ ಪುಡಿನ ಹಾಕ್ಕೊಂಡು ಅನ್ನನ ಕಲಿಸ್ಬಿಟ್ಟು ಫಸ್ಟು ತಿಂತಕ್ಕಂಥ ಊಟಗಳಲ್ಲಿ ಫಸ್ಟ್ ಇದನ್ನು ತಿನ್ಬಿಡ್ರಿ ತದನಂತರ ನೀವು ಅನ್ನ ಸಾರು ಏನು ಬೇಕೋ ಬೆರಕೆ ಮಾಡಿಕೊಂಡು ತಿಂತಾ ಹೋಗಿ ನಿಮಗೆ ಅಜೀರ್ಣ ಅಗ್ನಿಮಾಂದ್ಯ ಈ ಮಲಬದ್ಧತೆ ಈ ಸಮಸ್ಯೆಗಳೆಲ್ಲ ಪರಿಹಾರ ಆಗ್ತಾ ಬರ್ತವೆ ಇದು ಈ ಚೂರ್ನ ನೀವು ಕಲಿಸ್ಕೊಡಿ ಸ್ವಾಮಿ ಅಂದರೆ ಕಲಿಸ್ಕೊಡ್ತೀನಿ ಇಲ್ಲ ಅಂತಿಲ್ಲ ಸಮಸ್ಯೆ ಜಾಸ್ತಿ ಇರ್ತಕ್ಕಂಥವ್ರು ಮಾತ್ರ ಕಾಲ್ ಮಾಡಿ ಸಮಸ್ಯೆ ಕಡಿಮೆ ಇರ್ತಕ್ಕಂಥ ಅವ್ರು ಕಾಲ್ ಮಾಡೋ ಅವಶ್ಯಕತೆ ಇರಲ್ಲ ಗಂದಿಗೆ ಅಂಗಡಿಗಳಲ್ಲಿ ಉಪ್ಪು ಸಿಗುತ್ತೆ ಲವಂಗ ಸಿಗ ಇಪ್ಲಿ ಸಿಗುತ್ತೆ ಮೆಣಸು ಸಿಗುತ್ತೆ ಶುಂಠಿ ಒಣ ಶುಂಠಿನೂ ಸಿಗುತ್ತೆ ಇವನ್ನು ನಿಮಗೆ ನೀವಾಗ ಮಾಡಿಕೊಂಡು ಅನುಭವ ತಗೊಳ್ಳಿ ಅಕಸ್ಮಾತ್ ಯಾರಿಗಾದ್ರೂ ಸಿಗದೆ ಇದ್ದ ಪಕ್ಷದಲ್ಲಿ ಅವರು ಮಾತ್ರ ಕಾಲ್ ಮಾಡಿ ನಾವು ಅವ್ರಿಗೆ ತಲುಪಿಸ್ತೀವಿ ಈ ಒಂದು ರೆಮಿಡಿನ ನಿಮಗೆ ನೀವಾಗ ಮಾಡ್ಕೊತೀರಾ ಅಂಥೇಳಿ ನಾನು ಆಶಿಸ್ತಾ ಇವತ್ತಿನ ಕಾರ್ಯಕ್ರಮನ ನಾನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಸ್ವದೇಶ್ ಮೀಡಿಯಾಗೆ ಸಪೋರ್ಟ್ ಮಾಡಿರೋಂಥ ಎಲ್ಲ ವೀಕ್ಷಕರಿಗೂ ಫಸ್ಟ್ ಆಫ್ ಆಲ್ ಧನ್ಯವಾದಗಳು ಹೇಳ್ತಾ ಇದ್ದೀವಿ ಇದೇ ರೀತಿ ನಮ್ಮದೇ ಸ್ವದೇಶ್ ಮೀಡಿಯಾದ್ದೇ ಮತ್ತೊಂದು ಚಾನಲ್ ಆಗಿರುವಂಥ ಸ್ವದೇಶ್ ಮೀಡಿಯಾ ತೆಲುಗು ಸೊ ಆ ಚಾನಲ್ದು ಲಿಂಕನ್ನು ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇಟ್ಟಿದ್ದೀನಿ ದಯವಿಟ್ಟು ಅಲ್ಲೂ ಕೂಡ ಸಬ್ಸ್ಕ್ರೈಬರ್ ಆಗಿರಿ ತೆಲುಗುನಲ್ಲೂ ಕೂಡ ಕೆಲವೊಂದು ಹೊಸ ವಿಚಾರಗಳನ್ನ ಆರೋಗ್ಯದ ಬಗ್ಗೆ ಆಗ್ಬೋದು ಬೇರೆ ಬೇರೆ ವಿಚಾರಗಳ ಬಗ್ಗೆ ಆಗ್ಬೋದು ತಿಳಿಸೋ ಪ್ರಯತ್ನ ಮಾಡ್ತಾ ಇದ್ದೀವಿ ತಮ್ಮ ಸಹಕಾರ ಇದೇ ರೀತಿ ಅಲ್ಲೂ ಕೂಡ ಇರಲಿ ಅಂಥೇಳಿ ನಾವು ಭಾವಿಸ್ತೀವಿ ಧನ್ಯವಾದಗಳು